ನಮಸ್ಕಾರ. ಇವತ್ತು ಕರ್ನಾಟಕ ಸರ್ಕಾರದಿಂದ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ಮಾಸ್ಕ್ ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಬ್ಸರ್ವ್ ಮಾಡಬೇಕು ಅಂತ ನಿರ್ದೇಶನ ಬಂದಿದೆ. ಈ ನಿಟ್ಟಿನಲ್ಲಿ ನಾವು ಕರ್ನಾಟಕ ಸ್ಟೇಟ್ ಎನ್ ಎಸ್ ಎಸ್ ಅಲ್ಲೂ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯ ಎನ್ ಎಸ್ ಎಸ್ ವತಿಯಿಂದ ನಮ್ಮ ಕುಲಪತಿಯವರ ಹತ್ರ ಈ ಮಾಸ್ಕ್ ದಿನಾಚರಣೆ ಸಂಬಂಧಪಟ್ಟಂಗೆ ಒಂದೆರಡು ಮಾತುಗಳನ್ನ ತಾವು ನಮ್ಮ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಎಲ್ಲ ಸಂಯೋಜಿತ ಕಾಲೇಜುಗಳ ಪ್ರಾಧ್ಯಾಪಕರುಗಳಿಗೆ ಮೈ ವಿದ್ಯಾರ್ಥಿಗಳಿಗೆ ತಲುಪಿಸ್ಬೇಕು ಅಂತ ತಮ್ಮ ಸಂದೇಶವನ್ನು ನೀಡಬೇಕು ಅಂತ ಕೇಳ್ತೇನೆ ಸರ್. ಇವತ್ತೇ ಇಂದು ಮಾಸ್ಕ್ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಇಂದು ಎಲ್ಲರೂ ಯಾಕೆ ಮಾಸ್ಕ್ ವೇರ್ ಮಾಡಬೇಕಂದ್ರೆ ಮಾಸ್ಕ್ ವೇರ್ ಮಾಡೋದ್ರಿಂದ ಅರ್ಧಕ್ಕರ್ಧ ಅಷ್ಟು ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಅದರಿಂದ ಮಾಸ್ಕ್ ವೇರ್ ಮಾಡಬೇಕು. ಮಾಸ್ಕ್ ಎಲ್ಲಿಗೂ ಅವ್ರು ಮಾಡಬೇಕಂದ್ರೆ ಪಬ್ಲಿಕ್ ಪ್ಲೇಸ್ಗೆ ಹೋದಾಗ ಮಾಸ್ಕ್ ವೇರ್ ಮಾಡಬೇಕು. ಜನಸಂಪರ್ಕ ಎಲ್ಲಿ ಹೆಚ್ಚಿರೋ ಅಲ್ಲಿ ಮಾಸ್ಕ್ ವೇರ್ ಮಾಡಬೇಕು. ಮಾಲ್ಗಳಿಗೆ ಮಾಸ್ಕ್ ವೇರ್ ಮಾಡಬೇಕು. ಮನೆಯಲ್ಲಿದ್ದಾಗ ಮಾಸ್ಕ್ ವೇರ್ ಮಾಡಬೇಕಲ್ಲ. ಸೊ ಇವತ್ತು ಏನು ರಾಜ್ಯ ಸರ್ಕಾರ ಏನು ನಿರ್ಣಯ ತಗೊಂಡಿದ್ದಾರೆ, ಇದು ಒಂದು ಒಳ್ಳೆಯ ಸಂಗತಿ. ನಮ್ಮ ಕರ್ನಾಟಕದಲ್ಲಿ ಡೆತ್ ರೇಟು ಕಡಿಮೆ ಇದೆ. ಸೊ ನಾವು ಇದು ನಿಯಂತ್ರಣಕ್ಕೆ ತರಬೇಕಂದ್ರೆ ಎಲ್ಲ ಥರ ಪ್ರಿಕಾಷನ್ಸ್ ತಗೊಂಡ್ವಿ. ಅದಕ್ಕೆ ಎಲ್ಲರೂ ಮಾಸ್ಕ್ ವೇರ್ ಮಾಡೋಣ ಬನ್ನಿ. ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಮಾಸ್ಕ್ ವೇರ್ ಮಾಡಿ ಈ ಇನ್ಫೆಕ್ಷನ್ ಕಡಿಮೆ ಮಾಡೋ ದೃಷ್ಟಿನಲ್ಲಿ ಎಲ್ಲರೂ ಸಹಾಯ ಮಾಡಿಕೊಳ್ಬೇಕು, ಸಹಾಯ ಕೊಡಬೇಕು ಅಂತ ಹೇಳಿ ನನ್ನ ವೈಯಕ್ತಿಕ ಆಲೋಚನೆಯನ್ನು ನಿಮಗೆ ತಿಳಿಸ್ತಾರೆ.